ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಪ್ರಕರಣದಲ್ಲಿ ಜಾಮೀನನ್ನ ಪಡೆದರೂ ಕೂಡ ಶಾಸಕ ಮುನಿರತ್ನಗೆ ಸಂಕಷ್ಟ ತಪ್ಪಿಲ್ಲ. ಅತ್ಯಾಚಾರ ಕೇಸ್ನ ಹಿನ್ನೆಲೆಯಲ್ಲಿ ಈಗ ಲಾಕ್ ಆಗಿದ್ದಾರೆ. ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಹಾಗಿದ್ರೆ ಇವತ್ತು ಏನೆಲ್ಲ ಪ್ರಗತಿಯಾಗಿದೆ ಈ ಕೇಸ್ನಲ್ಲಿ, ವರದಿ ಇದೆ ನೋಡ್ಕೊಂಡು ಬನ್ನಿ. ಬಿಜೆಪಿ ಶಾಸಕ ಮುನಿರತ್ನ ಮತ್ತೆ ಅರೆಸ್ಟ್, ಜಾಮೀನು ಸಿಕ್ಕರೂ ಬಿಡುಗಡೆ ಭಾಗ್ಯವಿಲ್ಲ. ರೇಪ್ ಕೇಸಲ್ಲೂ ಮುನಿರತ್ನ ಬಂಧನ. ಬಿಜೆಪಿ ಶಾಸಕ ಮಾಜಿ ಸಚಿವ ಮುನಿರತ್ನಗೆ ಸಂಕಷ್ಟ ತಪ್ಪಿಲ್ಲ. ಜಾತಿ ನಿಂದನೆ ಕೇಸಲ್ಲಿ ಜಾಮೀನು, ಜೀವ ಬೆದರಿಕೆ ಕೇಸಲ್ಲಿ ಜಾಮೀನು ಸಿಕ್ಕರೂ ಮುನಿರತ್ನಗೆ ಬಿಡುಗಡೆ ಭಾಗ್ಯವಿಲ್ಲ. ರಾಮನಗರ ಜಿಲ್ಲೆ ಕಗಲೀಪುರದಲ್ಲಿ ಸಂತ್ರಸ್ತೆ ದಾಖಲಿಸಿರುವ ಅತ್ಯಾಚಾರ ಕೇಸಲ್ಲಿ ಮತ್ತೆ ಮುನಿರತ್ನ ಬಂಧನವಾಗಿದೆ. ಇವತ್ತು ಪರಪ್ಪನ ಅಗ್ರಹಾರ ಜೈಲಲ್ಲಿ ಮುನಿರತ್ನ ಬಿಡುಗಡೆ ಆಗ್ತಾ ಇದ್ದಂತೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಾಗಡಿ ಡಿವೈಎಸ್ಪಿ ಪ್ರವೀಣ್ ಹಾಗೂ ರಾಮನಗರ ಡಿವೈಎಸ್ಪಿ ದಿನಕರ್ ಶೆಟ್ಟಿ ನೇತೃತ್ವದ ತಂಡ ಜೈಲಿನ ಬಳಿ ಕಾದು ವಶಕ್ಕೆ ಪಡೆದಿದೆ. ಮಾರ್ಗ ಮಧ್ಯೆ ಮುನಿರತ್ನ ವೈದ್ಯಕೀಯ ಪರೀಕ್ಷೆ, 14 ದಿನ ಕಸ್ಟಡಿಗೆ ಪಡೆಯಲು ಸಿದ್ಧತೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಮುನಿರತ್ನ ಬಂಧಿಸಿದ ಪೊಲೀಸರು ಬಳಿಕ ಕಗಲೀಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿದರು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬಂದಿದ್ದರಿಂದ ಕನಕಪುರ ಖಾಸಗಿ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿದರು. ಬಳಿಕ ಎಫ್ಐಆರ್ ಆಧರಿಸಿ ವಿಚಾರಣೆ ಕೂಡ ನಡೆಸಿದರು. ಸಂತ್ರಸ್ತೆಯ ಹೇಳಿಕೆ, ಅತ್ಯಾಚಾರ ನಡೆದ ಸ್ಥಳದ ಮಹಜರ್, ವಿಡಿಯೋ ಚಿತ್ರೀಕರಣವಾದ ಜಾಗದ ಡಿವೈಸ್ಗಳನ್ನು ವಶಕ್ಕೆ ಪಡೆಯುವ ಸಲುವಾಗಿ 14 ದಿನ ಕಸ್ಟಡಿಗೆ ಕೇಳಲು ಪೊಲೀಸರು ಮುಂದಾಗಿದ್ದಾರೆ. ಮುನಿರತ್ನ ವಿರುದ್ಧ ಎಸ್ಐಟಿ ತನಿಖೆಗೆ ಆಗ್ರಹ, ಸಿಎಂಗೆ ಕಾಂಗ್ರೆಸ್ ನಿಯೋಗದಿಂದ ಮನವಿ. ಇನ್ನು ಮುನಿರತ್ನ ವಿರುದ್ಧದ 3 ಪ್ರಕರಣಗಳ ತನಿಖೆಗಾಗಿ ಎಸ್ಐಟಿ ರಚಿಸುವಂತೆ ಕಾಂಗ್ರೆಸ್ ಸಚಿವರು ಹಾಗೂ ಶಾಸಕರ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದೆ. ಮುನಿರತ್ನ ವಿರುದ್ಧ ಸಾಕಷ್ಟು ಪ್ರಕರಣಗಳಿದ್ದು ಈ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವರಿಗೆ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ನನಗೆ ಒಂದು ಮನವಿ ಕೊಟ್ಟಿದ್ದಾರೆ, ನಿನ್ನೆ ಭೇಟಿ ಮಾಡಿದರಂತೆ ಎಲ್ಲ ಒಕ್ಕೂರು ಶಾಸಕರನ್ನು, ಕಾಂಗ್ರೆಸ್ನ ಒಕ್ಕೂರು ಶಾಸಕರು. ಅವರು ಏನಂತ ಹೇಳಿದ್ದಾರೆ ಅಂತಂದರೆ, ಮುನಿರತ್ನ ಅವ್ರ ಮೇಲೆ, ಶಾಸಕರ ಮೇಲೆ 3 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾರೆ, ಅವನ್ನೆಲ್ಲ SIT ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೋತೀನಿ. ಮುನಿರತ್ನ ಅವ್ರು ಮಾಡಿದ್ದು ನಮಗೆ ಅತ್ಯಂತ, ನಮ್ಮೆಲ್ರಿಗೂ ಬೇಸರ ಆಗಿರೋದು ಕುಮಾರಸ್ವಾಮಿ ಮತ್ತು ಅಶೋಕರು ಮತ್ತು ಸಿಟಿ ರವಿ ಅವ್ರ ಪರವಾಗಿ ನಿಂತರಲ್ಲ, ಅದು ಭಾಳ ಸಮಾಜದ ಇಷ್ಟು ದಲಿತರ ಬಗ್ಗೆ, ಒಟ್ಟಿಗೆ ಹೆಣ್ಣುಮಕ್ಕಳ ಬಗ್ಗೆ ಮಾತನಾಡಿದ್ರು. ಇವರು 3 ಜನ ಅವ್ರ ಪರವಾಗಿ ನಿಂತದ್ದು ನಮಗೆ ಭಾಳ ತಲೆಬಗ್ಸುವಂಥ ಕೆಲಸ. ಕಾಂಗ್ರೆಸ್ ಪಕ್ಷದಲ್ಲಿ ಸೂಕ್ತವಾದಂಥ ತನಿಖೆಯನ್ನು SIT ಅವರು ಮಾಡಲಿ ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ಹಾಕಿದ್ದೇವೆ. ಇದರ ಜೊತೆಗೆ ಮುನಿರತ್ನ ಒಬ್ಬರೇ ಇಲ್ಲ, ಇದರಿಂದ ಎಲ್ಲೋ ಒಂದು ಕಡೆ ಆರ್ ಅಶೋಕ್ ಅವರು, ಕುಮಾರಸ್ವಾಮಿ ಅವರು, ಸಿಟಿ ರವಿ ಅವರ ಕುಮ್ಮಕ್ಕಲ್ಲಿ ಮುನಿರತ್ನ ಅವರು ಮಾಡ್ತಾ ಇದ್ದಾರೆ ಅಂತ ನಾವು ಭಾವಿಸ್ತೇವೆ. ಈ ಮಧ್ಯೆ ಕಾಂಗ್ರೆಸ್ ದ್ವೇಷ ರಾಜಕಾರಣದಲ್ಲಿ ತೊಡಗಿದೆ ಅಂತ ಬಿಜೆಪಿ ನಾಯಕರು ದೂರಿದ್ದಾರೆ. ಬೇಕಂತಲೇ ಮುನಿರತ್ನ ಬಂಧನವಾಗಿದೆ. ಮುನಿರತ್ನ ವಿರುದ್ಧ ನಾವು ತನಿಖೆ ಮಾಡಬೇಡಿ ಅಂತ ಹೇಳಲ್ಲ, ತನಿಖೆಯ ನಂತರ ಸತ್ಯಾಂಶ ಹೊರಬರಲಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ನೋಡಿ, ಈ ಥರ ಇನ್ಸಿಡೆಂಟ್ ನಡೆದಾಗೆಲ್ಲ ದರ್ಶನ್ ಕೇಸನ್ನು ಎತ್ತಿಡಿತಕ್ಕಂಥ ಕೆಲಸ ಮಾಡಿದ್ರು, ರಿಪೀಟೆಡ್ಲಿ ಅದನ್ನೇ ಪ್ಲೇ ಮಾಡಿಸೋದು. ಈ ಮುನಿರತ್ನ ಇಟ್ಕೊಂಡು ಕೂತಿದ್ದಾರೆ, ಸರಿ ತಪ್ಪು ಬೇರೆ. ಈಗಾಗಲೇ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀರಿ, ನಾವು ಸರ್ಕಾರದ FSLI ರಿಪೋರ್ಟ್ನ ಕಾಯ್ತಾ ಇದ್ದೀರಿ, FSLI ರಿಪೋರ್ಟ್ ಬಂದ ತಕ್ಷಣವೇ ನಾವು ಕ್ರಮ ತೆಗೆದುಕೊಳ್ತೀವಿ. ಜಾತಿ ನಿಂದನೆಯನ್ನು ಯಾರು ಯಾವ ಕಾರಣದಲ್ಲೂ ಯಾರೂ ಮಾಡೋಂಗಿಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ನಮಗೇನು ಅಧಿಕಾರ ಇದೆ ಜಾತಿ ನಿಂದನೆ ಮಾಡಲಿಕ್ಕೆ, ವ್ಯಕ್ತಿ ನಿಂದನೆ ಮಾಡಲಿಕ್ಕೆ, ಜಾತಿ ನಿಂದನೆ ಮಾಡಲಿಕ್ಕೆ? ನಮ್ಗೆ ಯಾರು ಅಧಿಕಾರ ಕೊಟ್ಟವ್ರೆ? ಯಾರೇ ತಪ್ಪು ಮಾಡಿದ್ರು, ಅವ್ರು ಏನಾದ್ರು ಹೇಳಿಕೆ ಹೇಳಿದರೆ ಖಂಡಿತ ಖಂಡಿಸ್ತಾ ಇದ್ದೀವಲ್ಲ. ಹೇಳಿಕೆಯನ್ನು ಕೊಟ್ಟಿದ್ರೆ ನಾನು ಕೊಟ್ಟಲ್ಲ ಅಂದಾಗ ನಾನು ಹೆಂಗೆ ಸರ್ ಅದನ್ನು ಹೇಳೋದು? ಒಟ್ಟಿನಲ್ಲಿ ಮುನಿರತ್ನ ಅರೆಸ್ಟ್ ಕೇಸ್ ರಾಜಕೀಯ ಜಟಾಪಟಿಗೆ ಕಾರಣವಾಗಿದ್ದು ಮುಂದೆ ಯಾವ ತಿರುವು ಪಡೆಯುವುದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ TV.